ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗ್ಬೇಕಂತ ನಾನು ಯೋಚನೆ ಮಾಡೋಕತ್ತೆ, ನೀವು ಕಾಂಗ್ರೆಸ್ಗೆ ಹೋಗ್ತೀವಿ ಅಂತಂದ್ರೆ ನಾನು ಏನು ಹೇಳೋದು? ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗ್ಬೇಕಂತೇಳಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ದೀನಿ. ನನ್ನ ರಾಜ್ಯಾಧ್ಯಕ್ಷ ಮಾಡ್ರಂತ ನಾನು ಕೇಳೋಕತ್ತಿದ್ದೀನಿ. ಅಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಹೋಗ್ತೀವಿ ಅಂತಂದ್ರೆ ಸಿಕ್ಕ ಅವ್ರು ತನ್ನ ಮನಸ್ಸಿಗೆ ಇವತ್ತು ಏನಾಗಿದೆ ಅಂತಂದ್ರೆ, ಕೆಲವ್ರು ಮಂದಿಗೆ ಈ ಫೇಸ್ಬುಕ್ ವಾಟ್ಸಪ್ ಎಂಟರ್ಟೈನ್ಮೆಂಟ್ ಇದೆ, ಏನು ಬೇಕಾದರೂ ಹಾಕ್ಯಂತಾರೆ. ಆ ಥರ ಏನಿಲ್ಲ. ಯಾವ ಮುಖ ಇಟ್ಕೊಂಡು ನಾನು ಕಾಂಗ್ರೆಸ್ಗೆ ಹೋಗ್ಬೇಕು? ಎದಕ್ಕೆ ಹೋಗ್ಬೇಕು? ನಾನು ನಿಮಗೆ ಕೇಳ್ತೀನಿ, ಯಾವ ಉದ್ದೇಶದಿಂದ ಹೋಗ್ಬೇಕು ಹೇಳ್ರಿ? ವಾಜಪೇಯಿ ಸಾಹೇಬ್ರು ಏನು ಸೋತಿಲ್ಲ, ಇಂದಿರಾ ಗಾಂಧಿ ಅವರು ಏನು ಸೋತಿಲ್ಲ, ದೇವೇಗೌಡ ಸಾಹೇಬ್ರು ಏನು ಸೋತಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಏನು ಸೋತಿಲ್ಲ. ಯಾರು ಸೋತಾಗ ಪಕ್ಷಕ್ಕೆ ನಿಷ್ಠವಾಗಿ ಕೆಲಸ ಮಾಡಿದ ಅವ್ರಿಗೆ ಉನ್ನತ ಹುದ್ದೆ ಬಂದೇ ಬಂದಿರ್ತದೆ. ಅಧಿಕಾರನೇ ನನಗೆ ಮುಖ್ಯ ಅಲ್ಲ. ನಾನು ಇನ್ನೊಂದು ಇಂಟರ್ವ್ಯೂ ಹೇಳಿ, ನಾನು ಪಾಲ್ ಟೈಮ್ ಪಾಲಿಟಿಷಿಯನ್ ಅಂತ ಹೇಳಿದ್ದೀನಿ. ನಾನು 24 ತಾಸು ರಾಜಕೀಯ ಮಾಡೋ ಮನುಷ್ಯ ನಾನಲ್ಲ. ನನಗೆ ಒಕ್ಕಲ್ತನ ಮಾಡಿದ್ರೆ ಜಾಸ್ತಿ ಮಜಾ ಬರ್ತದೆ. ಆದರೂ ರಾಜಕೀಯ ಇದೀವಿ, ರಾಜಕೀಯ ಮಾಡೋಂಥ ಕೆಲಸ ಮಾಡ್ತೀವಿ, ಪಾಲಿಟಿಕ್ಸ್ ಅದೇ ಮುಂದುವರೆಯುವಂಥ ಕೆಲಸ ಮಾಡ್ತೀವಿ ಹೊರತಾಗಿ ಏನು ಸೋತೀವಿ ಅಂತ ತಕ್ಷಣ ಇದೆ. ಇವತ್ತು ನಾವು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, IVF ಈಗ ಸುಲಭ EMI. ತಿಂಗಳಿಗೆ 9,999 ರೂಪಾಯಿ ಮಾತ್ರ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕಷ್ಟದಲ್ಲಿದ್ದೇವೆ, ಪಕ್ಷನೂ ನಮ್ಮ ಕಷ್ಟದಲ್ಲಿದೆ. ಪಕ್ಷ ಜೊತೆ ಇಂಥ ಸಂದರ್ಭದಲ್ಲಿ ನಿಂತೀವಿ ಅಂತಂದ್ರೆ ಮುಂದೆ ನಮಗೆ ಒಳ್ಳೊಳ್ಳೆ ಉಜ್ವಲ ಭವಿಷ್ಯ ಇರ್ತದೆ. ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗ್ಬೇಕಂತ ನಾನು ಯೋಚನೆ ಮಾಡೋಕತ್ತೆ, ನೀವು ಕಾಂಗ್ರೆಸ್ಗೆ ಹೋಗ್ತೀವಿ ಅಂತಂದ್ರೆ ನಾನು ಏನು ಹೇಳೋದು? ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗ್ಬೇಕಂತೇಳಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ದೀನಿ. ನನ್ನ ರಾಜ್ಯಾಧ್ಯಕ್ಷ ಮಾಡ್ರಂತ ನಾನು ಕೇಳೋಕತ್ತಿದ್ದೀನಿ. ಅಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಹೋಗ್ತೀವಿ ಅಂತಂದ್ರೆ ಸಿಕ್ಕ ಅವರು ತನ್ನ ಮನಸ್ಸಿಗೆ ಇವತ್ತು ಏನಾಗಿದೆ ಅಂತಂದ್ರೆ, ಕೆಲವ್ರ ಮಂದಿಗೆ ಈ ಫೇಸ್ಬುಕ್ ವಾಟ್ಸಪ್ ಎಂಟರ್ಟೈನ್ಮೆಂಟ್ ಇದೆ, ಏನು ಬೇಕಾದರೂ ಹಾಕ್ಯಂತಾರೆ. ಆ ಥರ ಏನಿಲ್ಲ. ಯಾವ ಮುಖ ಇಟ್ಕೊಂಡು ನಾನು ಕಾಂಗ್ರೆಸ್ಗೆ ಹೋಗ್ಬೇಕು? ಎದಕ್ಕೆ ಹೋಗ್ಬೇಕು? ನಾನು ನಿಮಗೆ ಕೇಳ್ತೀನಿ, ಯಾವ ಉದ್ದೇಶದಿಂದ ಹೋಗ್ಬೇಕು ಹೇಳ್ರಿ? ವಾಜಪೇಯಿ ಸಾಹೇಬ್ರು ಏನು ಸೋತಿಲ್ಲ, ಇಂದಿರಾ ಗಾಂಧಿ ಅವರು ಏನು ಸೋತಿಲ್ಲ, ದೇವೇಗೌಡ ಸಾಹೇಬ್ರು ಏನು ಸೋತಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಏನು ಸೋತಿಲ್ಲ,